ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ ನಾನು ಬರೆದಿರುವ ಕೃತಿ ಸೋಲುಗಳಿಗೆ ಅಂಜದಿರಿಯ ಸವಾಲುಗಳನ್ನು ಕ್ರಿಯೆಯತ್ತ ಕೊಂಡೊಯ್ಯಿರಿ ಎನ್ನುವಂತಹ ಒಂದು ಚಾಪ್ಟರ್ ಅನ್ನ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಓಕೆ, ಐ ಹೋಪ್ ಯು ವಿಲ್ ಎಂಜಾಯ್ ದಿಸ್ ರೀಡಿಂಗ್. ಇಟ್ಸ್ ಎ ರೀಡಿಂಗ್ ಸೆಷನ್. ಓಕೆ, ಸತ್ತನೆಂದೆನ ಬೇಡ, ಸೋತನೆಂದೆನ ಬೇಡ, ಬತ್ತಿ ತೆನ್ನುಳು ಸತ್ವದೂತೆಯನ ಬೇಡ, ಮೃತ್ಯುವೆನ್ನುವುದೊಂದು ತೆರೆ ಇಳಿತ ತೆರೆಯೇರು ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ. ನಾನು ಸತ್ತೆನೋ ನಾನು ಸೋತೆನೋ ನನ್ನ ಅಂತರಂಗದಲ್ಲಿ ಉತ್ಸಾಹದ ಚಿಲುಮೆ ಬತ್ತಿತು ಎನ್ನಬೇಡ. ಸಾವು ಎನ್ನುವುದು ಅಲೆಯ ಏರಿಳಿತದಂತೆ ಏರು ಇಳಿತ ಸಹಜ. ಇಂದು ಅಲೆ ಬಿದ್ದರೆ ನಾಳೆ ಏಳುವುದು ಸೋಲು ಗೆಲುವು ಕೂಡ ಹಾಗೆ. ಸಿಂಗಪುರದ ವೈಭವವನ್ನು ಹೇಳುತ್ತಾರೆ ಕೇಳುತ್ತೇವೆ, ವೈಭವ ಅಲ್ಲಿ ಬಂದದ್ದು ಹೀಗೆ. ಅದಕ್ಕೊಬ್ಬ ಜನಕನಿದ್ದಾನೆ, ಆಧುನಿಕ ಸಿಂಗಪುರದ ಪಿತಾಮಹ ಲೀ ಕೌನ್ ಯು, ರಾಜಕೀಯ ಮಹಾ ಮುತ್ಸದ್ದಿ ದರ್ಶನಕಾರ. ಸ್ಪಷ್ಟವಾದ ಯೋಜನೆಯನ್ನು ರೂಪಿಸಿದ, ಮೊದಲು ತನ್ನ ಮನಸ್ಸಿನಲ್ಲಿ ನಂತರ ಕಾಗದದ ಮೇಲೆ. ಅವನು ಸರಿಯಾಗಿ ತಿಳಿದುಕೊಂಡಿದ್ದು ತಾನು ಕೈಗೊಳ್ಳುವ ಕಾರ್ಯ ಏನು, ಯಾವಾಗ ಹೇಗೆ ಮಾಡಬೇಕೆನ್ನುವುದನ್ನು ಪ್ರಾಮಾಣಿಕವಾಗಿ ಕಾರ್ಯ ಕೈಗೊಂಡು ಸಿಂಗಪುರವನ್ನು ಜಗತ್ ಪ್ರಸಿದ್ಧ ಮಾಡಿದ. ಜೀವನದಲ್ಲಿ ಸಿರಿವಂತಿಕೆ ಹಾಸು ಹೊಕ್ಕಾಗುವಂತೆ ಮಾಡಿದ. ಕೆಲವು ಕೆಲಸಗಳನ್ನು ನಮ್ಮಿಂದ ಮಾಡಲಾಗುವುದಿಲ್ಲವೆನಿಸುತ್ತದೆ, ಆದರೆ ಇದ್ದಕ್ಕಿದ್ದಂತೆ ಗತ್ಯಂತರವಿಲ್ಲದ ಪರಿಸ್ಥಿತಿ ತಲೆದೋರಿದಾಗ ಕಷ್ಟ ಸಾಧ್ಯವಾದ ಆ ಕೆಲಸಗಳನ್ನು ಮಾಡಲು ನಾವು ಮುಂದಾಗುತ್ತೇವೆ. ಆಗ ನಮ್ಮಲ್ಲಿ ಅಡಗಿರುವ ಆತ್ಮಶಕ್ತಿ ನಮಗೆ ನೆರವಾಗುತ್ತದೆ. ಆ ಕೆಲಸವನ್ನು ನಾವು ಸವಾಲಾಗಿ ಸ್ವೀಕರಿಸಿ ತೀವ್ರವಾಗಿ ಪ್ರಯತ್ನಿಸಿದಾಗ ಆ ಶಕ್ತಿ ನಮ್ಮನ್ನು ವಿಜಯ ಪಥದಲ್ಲಿ ಮುನ್ನಡೆಸುತ್ತದೆ. ವಾಸ್ತವದಲ್ಲಿ ತನ್ನಲ್ಲೊಂದು ಅತೀಂದ್ರಿಯ ಶಕ್ತಿ ಅಡಗಿದೆ ಎನ್ನುವುದು ಮನುಷ್ಯನಿಗೆ ಗೊತ್ತಿಲ್ಲ. ಬಾಹ್ಯ ಸ್ಥಿತಿಗಳೊಂದಿಗೆ ನಿಮಿತ್ಯವಿಲ್ಲದೆ ಅದು ಅದ್ಭುತಗಳನ್ನು ತೋರ್ಪಡಿಸಬಲ್ಲೆನ್ನುವುದು ಗೊತ್ತಿಲ್ಲ. ಆದರೆ ಅನಿರೀಕ್ಷಿತ ಸಂಕಟಕರ ಪರಿಸ್ಥಿತಿ ಎದುರಾದಾಗ ಆ ಶಕ್ತಿ ಇದ್ದಕ್ಕಿದ್ದಂತೆ ಪುಟಿದೇಳುತ್ತದೆ. ಹಾಗಾಗಿಯೇ ಈ ಚಾಪ್ಟರ್ ಟೈಟಲ್ ತುಂಬಾ ಇಂಪಾರ್ಟೆಂಟ್, ಸವಾಲುಗಳನ್ನು ಕ್ರಿಯೆಯತ್ತ ಕೊಂಡೊಯ್ಯಿರಿ. ಪ್ರೇಮ ಭಟ್ ನನ್ನ ಕೃತಿಗಾಗಿಯೇ ಈ ಕವನವನ್ನು ಬರ್ಕೊಟ್ರು. ಜಪಿಸು, ಅಳೆವ ಮನುಜರ ಮುಂದೆ ತಲೆಬಾಗಬೇಕಿಲ್ಲ, ಆಳರಸನಾಗಬೇಕಿಲ್ಲ ಆತ್ಮವಿಶ್ವಾಸದ ಬಲವಿದ್ದಲ್ಲಿ, ನಿನ್ನೊಳಗೆ ಹುದುಗಿಹುದು ಆ ದಿವ್ಯ ಪ್ರಭೆಯು, ಚೆನ್ನ ನೀನಾದರೆ ಬೆಳೆಸುವುದು ನಿನ್ನಾತ್ಮಶಕ್ತಿ, ಬಿಡದೆ ಹಿಡಿದ ಕೆಲಸದಲ್ಲಿ ಶ್ರದ್ಧೆ ಬೆಳೆಸಿಕೋ, ಆತ್ಮವಿಶ್ವಾಸವು ಬೆಳೆವುದು ನಿನ್ನೊಳಗೆ, ಜಡ ಭರತನಾಗದಿರು ದುಡಿದು ಬೆಳೆಸು, ದಡ ಸೇರುವೆ ನೀನಾಗ ಸಾಧನೆಯ ಫಲವನ್ನನುಭವಿಸು. ಸಕಲ ಜೀವಿಗಳ ಪ್ರೀತಿಸುತ್ತ ನೀನು ಪ್ರಾರ್ಥಿಸುತ್ತ ಸಕಲರ ಏಳಿಗೆಗಾಗಿ ಅಕಲಂಕನಾಗು ಕಳೆ ಕಿತ್ತೆಸದು ನೀನು, ಬೆಳೆಸಿಕೋ ಈ ಪರಿಯಿಂದ ಆತ್ಮವಿಶ್ವಾಸವನ್ನು, ಮನ ಅಂಗಳವು ಬೆಳದಿಂಗಳಾಗಲು ಕನವರಿಸಬೇಕಿಲ್ಲ ನೀನಾಗ ಸಾಧನೆಯ ಫಲಕ್ಕೆ, ಬಿಗುಮಾನ ಬಿಟ್ಟು ಎಲ್ಲರೊಳಗೊಂದಾಗಲು ಕಾಡದೆಂದಿಗೂ ಕೀಳರಿಮೆಯು ನಿನ್ನನು. ಯಾರು ಎಂತಾದರೂ ಇರಲಿ ತಿಳಿದುಕೋ, ನಿನ್ನ ನೀ ಅರಿವುದು ಪರಮ ಸುಖವು, ನಿನ್ನನದು ರಕ್ಷಿಪದು ತೆಕ್ಕೆಯೊಳಗಿಕೆ, ನಿನ್ನಾತ್ಮವಿಶ್ವಾಸವು ಬೆಳೆದು ಬೆಳಗುವುದು. ಗೌರವ ಕೊಡುವಾತನಿಗೆ ವಿಶ್ವಾಸ ಉಂಟು, ಈ ನೆಲದ ಜಲದ ಕಡೆಗೆ ಅಭಿಮಾನ, ಕಡೆಗಣಿಸಲಾರ ಇವನೆಂದು ಕ್ಷಣವನ್ನು, ಕಡೆವರೆಗೂ ತಲೆ ಎತ್ತಿ ನಿಲ್ಲವಲ್ಲವನು ಇವನೇ. ಸವಾಲುಗಳು ಜೀವನದ ಬಗ್ಗೆ ಆಸಕ್ತಿಯನ್ನು ಮೂಡಿಸುತ್ತವೆ. ಸವಾಲುಗಳಿಂದ ಹೊರಬರುವುದು ಜೀವನವನ್ನು ಮತ್ತಷ್ಟು ಅರ್ಥಪೂರ್ಣವಾಗಿಸುತ್ತದೆ. ಮಹಾತ್ಮ ಗಾಂಧೀಜಿ ಮಾತು ತುಂಬಾ ಚೆನ್ನಾಗಿದೆ. ಮೊದಲು ಅವರು ಉದಾಸೀನ ಮಾಡುತ್ತಾರೆ, ಆಮೇಲೆ ಅಪಹಾಸ್ಯ ಮಾಡುತ್ತಾರೆ, ಅದಾದ ಮೇಲೆ ನಿನ್ನ ಜೊತೆ ಹೋರಾಟಕ್ಕಿಳಿಯುತ್ತಾರೆ, ಅದು ಮುಗಿದ ಮೇಲೆ ನಿನಗೆ ಗೆಲುವು ಸಿಗುತ್ತದೆ. ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಕ್ಕೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಬಿಳಿ ದೊರೆ ಅವರ ಸಾಮಾನುಗಳನ್ನು ಬಿಸಾಡಿದ. ಅವರಿಗೆ ವಿಪರೀತ ಕೋಪ ಬಂದಿತು.
ಆ ಕೋಪವೇ ಸ್ವಾತಂತ್ರ್ಯ ಗಳಿಸಲು ಉಸಿರಾಯಿತು. ಗಾಂಧೀಜಿ ತಮ್ಮ ಕೋಪವನ್ನು ಒಂದು ವಿಧದಲ್ಲಿ ವರವನ್ನಾಗಿ ಮಾರ್ಪಡಿಸಿಕೊಂಡರು. ಯಶಸ್ಸನ್ನು ಸಾಧಿಸಬೇಕೆಂಬ ಮನೋವೃತ್ತಿ ನಮ್ಮದಾಗಿದ್ದರೆ ಅದು ನಮಗೆ ಖಂಡಿತ ಸಿಕ್ಕೇ ಸಿಕ್ಕುತ್ತದೆ. ನಮ್ಮ ನಂಬಿಕೆ ವಿಶ್ವಾಸಗಳನ್ನು ಸಡಿಲಗೊಳಿಸಬಾರದು. ಮಹಾಯುದ್ಧದ ಬಳಿಕ ಜಪಾನ್ನ ಕತೆ ಮುಗಿಯಿತೆಂದೇ ಹಲವರು ಭಾವಿಸಿದರು. ಆದರೆ ಆ ಪುಟ್ಟ ರಾಷ್ಟ್ರ ಕೆಲವೇ ವರ್ಷಗಳಲ್ಲಿ ವಿಶ್ವವೇ ಬೆರಗಾಗುವಂತೆ ಸಾಧನೆ ಮಾಡಿದ್ದು ಇಂದು ಇತಿಹಾಸವಾಗಿದೆ. ಮಾನೂರು ಆರ್ ವಿಜಯ್ ಎಂಬ ವ್ಯಕ್ತಿ ಅಮೆರಿಕೆಯಲ್ಲಿ ವೈದ್ಯರಾಗಿ ಸಾಕಷ್ಟು ಹೆಸರು ಮಾಡಿ ಆಗರ್ಭ ಶ್ರೀಮಂತರಾಗಿದ್ದರು. ಒಮ್ಮೆ ಎಡವಿ ಬಿದ್ದು ಮರವು ಉಂಟಾದುದರಿಂದ ಇವರ MD ಪದವಿಯನ್ನು ಹಿಂದಕ್ಕೆ ಪಡೆಯಲಾಯಿತು. ಏನು ಪ್ರಯೋಜನಕ್ಕೆ ಬಾರದವರಾಗಿ ಗಳಿಸಿದ್ದ ಸಂಪಾದನೆಯನ್ನು ಕಳೆದುಕೊಳ್ಳುತ್ತಾರೆ. ಒಮ್ಮೆ ಇವರನ್ನು ಉದ್ದೇಶಿಸಿ ಬೇರೊಬ್ಬರು ಏನೂ ಪ್ರಯೋಜನಕ್ಕೆ ಬಾರದವರೆಂದು ಹೀಯಾಳಿಸುತ್ತಾರೆ. ವಿಜಯ್ ಪ್ರಸ್ತಾಪಿಸಿದ್ದಕ್ಕೆ ನಿನ್ನ ಕೈಲೇನು ಎವರೆಸ್ಟ್ ಹತ್ತಲು ಸಾಧ್ಯವೇ ಎನ್ನುತ್ತಾರೆ. ಇದೇ ಮಾತನ್ನು ಗಂಭೀರವಾಗಿ ತೆಗೆದುಕೊಂಡ ವಿಜಯ್ ಎವರೆಸ್ಟ್ ಅನ್ನು ಒಂದು ಹಂತದವರೆಗೆ ಏರಿಯೇ ಬಿಡುತ್ತಾರೆ. ಬೈಪಾಸ್ ಟು ಎವರೆಸ್ಟ್ ಬೈಪಾಸ್ ಎಂಬ ಪುಸ್ತಕ ಬರೆಯುತ್ತಾರೆ. ಬೈಪಾಸ್ ಹೃದಯ ಸರ್ಜರಿಯಾಗಿದ್ದ ಇವರು ಬರೆದಿರುವ ಪುಸ್ತಕದ ಶೀರ್ಷಿಕೆಯೇ ಇವರ ಸಾಧನೆಯನ್ನು ಸಾರಿ ಹೇಳುತ್ತದೆ. ಹೊಡೆದ ಕಲ್ಲುಗಳಿಂದಲೇ ಕೋಟೆ ಕಟ್ಟಿಕೊಳ್ಳಬೇಕು. ಅಂಜು ಬುರುಕ ತನ್ನ ಜೀವನದಲ್ಲಿ ಕಷ್ಟವನ್ನು ಹೊಂದುತ್ತಾನೆ. ತನ್ನ ಮೇಲೆ ಎಸೆದ ಕಲ್ಲುಗಳ ಅಡಿಯಲ್ಲಿ ಸಿಲುಕಿ ನಲುಗಿ ಹೋಗುತ್ತಾನೆ. ಆತ್ಮವಿಶ್ವಾಸ ಇರುವ ವ್ಯಕ್ತಿ ತನ್ನ ಮೇಲೆ ಬಿದ್ದ ಕಲ್ಲುಗಳಿಂದ ಕೋಟೆ ಕಟ್ಟಿಕೊಂಡು ಶಿಖರದ ಮೇಲೆ ಏರಿ ನಿಲ್ಲಬಲ್ಲ. ಈ ರಹಸ್ಯ ತಿಳಿದವರೆಷ್ಟೋ ಮಂದಿ ಅನೇಕ ಸಮಸ್ಯೆಗಳಿದ್ದರೂ, ಅಂಗವೈಕಲ್ಯ ಹೊಂದಿದ್ದರೂ, ಅಂಧಕಾರವಿದ್ದರೂ ಎಲ್ಲರಿಗಿಂತ ಅದ್ಭುತಗಳನ್ನು ಸಾಧಿಸಿ ಅದ್ವಿತೀಯರಾಗಿದ್ದಾರೆ. ಜನರು ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಮಾತನಾಡಿಕೊಂಡರೆ ಅದರ ಅರ್ಥ ಬಲು ಸರಳ. ಅದೇನೆಂದರೆ ನೀವು ಅವರುಗಳಿಗಿಂತ ಎರಡು ಹೆಜ್ಜೆ ಮುಂದೆ ಇದ್ದೀರೆಂಬುದೇ ಆಗಿದೆ. ಕೆಟ್ಟ ಘಟನೆಗಳು ಒಳ್ಳೆಯ ವ್ಯಕ್ತಿಗಳ ಬಾಳಿನಲ್ಲಿ ಹೆಚ್ಚಾದರೆ ಅವರು ಮತ್ತಷ್ಟು ಒಳ್ಳೆಯವರಾಗುತ್ತಾರೆ. ಬದುಕು ಅರ್ಥವತ್ತಾಗುವುದು ಅದನ್ನು ಸವಾಲಾಗಿ ತೆಗೆದುಕೊಂಡು ಬಾಳಿ ತೋರಿಸಿದಾಗ ಮಾತ್ರ, ಹಿಡಿಗಳಾಗೆ ಸತ್ತಾಗ ಅಲ್ಲ. ಮೇಲೇರಲಾರೇನಾ ಕೆಳಬಿದ್ದೇನ ಬೇಡ, ಬಿದ್ದವರು ಏಳುವುದು ಕಠಿಣವೇನಲ್ಲ. ಹೂ ಬಿದ್ದರೇನಂತೆ ಚಿಗುರು ಬಾರದೆ ತಿರುಗಿ, ಯತ್ನದಿಂ ಸಫಲತೆಯೋ ಮುದ್ದುರಾಮ. ಸ್ನೇಹಿತರೆ, ಇಂಥ ವಿಚಾರಗಳನ್ನ ನಾವು ಮಾತನಾಡ್ತಾ ಇದ್ದೇವೆ. ಕೇಳಿದಾಗ ನಾವು ನಮ್ಮನ್ನು ನಾವು ಅವಲೋಕಿಸ್ಕೊಳ್ತಾ ಇರಬೇಕು. ಸೆಲ್ಫ್ ಅವೇರ್ನೆಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ನನಗೆ ಅನ್ನಿಸ್ತದೆ. ಸ್ಟ್ರೆಂಥನ್ ಯುವರ್ ಸ್ಟ್ರೆಂಥ್ಸ್, ಕನ್ವರ್ಟ್ ಯುವರ್ ವೀಕ್ನೆಸಸ್ ಇನ್ ಟು ಸ್ಟ್ರೆಂಥ್ಸ್. Identify the opportunities where and all it's available and face the challenges. ಇದನ್ನ SWOC SWOT ಅಂತ ಕರೀತಾರೆ. ಇದು ಮ್ಯಾನೇಜ್ಮೆಂಟ್ ಫಾರ್ಮುಲಾ. ಆ ಸೆಲ್ಫ್ ಅವೇರ್ನೆಸ್ ನ ನಾವು ಏರಿಸ್ಕೊಳ್ತಾ ಇದ್ದಾಗ ಅದೆಂಥದೇ ಸವಾಲು ಬರಲಿ, ಅದನ್ನ ನಾವು ಇಫ್ ಯು ಕ್ಯಾನ್ ಟೇಕ್ ಇಟ್ ಆಸ್ ಎ ಚಾಲೆಂಜ್, ನಾವು ಅದನ್ನ ಕ್ರಿಯೆಯತ್ತ ಕೊಂಡೊಯ್ಬೇಕು. ಅಯ್ಯೋ ಹೀಗಾಗೋಯ್ತಲ್ಲ, ಹೀಗಾಗೋಯ್ತಲ್ಲ, ಹೀಗಾಗೋಯ್ತಲ್ಲ ಅಂತ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗೆ ನಾವಿದ್ದರೆ ಅದು ಸಾಧ್ಯ ಆಗುವುದಿಲ್ಲ. ಈ ಸೋಲುಗಳಿಗೆ ಅಂಜಿದ್ರಿ ಕೃತಿ ಇಂಗ್ಲಿಷ್ ಇಫ್ ಯು ಆರ್ ನಾಟ್ ಫೇಲ್ಯೂರ್ಸ್ ಅಂತ ಟ್ರಾನ್ಸ್ಲೇಟ್ ಆಗಿದೆ ಇವೆರಡು ಕೃತಿ. ಅದರ ಜೊತೆಗೆ ನನ್ನ ಉಳಿದ ಕೃತಿ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಮತ್ತು ಅನುಕ್ಷಣ ಅನುಭವಿಸಿ, ಇವೆಲ್ಲವೂ ಸ್ವಪ್ನ ಬುಕ್ ಹೌಸ್ನಲ್ಲಿ ನಿಮಗೆ ಅವೈಲೇಬಿಲಿಟಿ ಇರುತ್ತೆ. ಸಪ್ನ online.com ನೀವು ಪರ್ಚೇಸ್ ಮಾಡಬಹುದು, ಅಮೆಝಾನ್ನಲ್ಲೂ ಸಿಗ್ತದೆ. ಓಕೆ, ನಿಮಗೆ ಈ ಚಾಪ್ಟರ್ ಈ ವಿಷಯ ಹೇಗನ್ನಿಸ್ತದೆ? ನಿಮ್ಮ ಬದುಕಿನಲ್ಲಿ ಏನಾದರೂ ಬಂದಿದ್ದನ್ನ ಚಾಲೆಂಜಿಂಗ್ ಆಗಿ ತಗೊಳ್ತೀರಾ? ಕಾಮೆಂಟ್ ಮಾಡಿ, ನನಗೆ ಗೊತ್ತಾಗುತ್ತೆ. ನಿಮ್ಗೆ ಏನಾದ್ರೂ ಡೌಟ್ ಇತ್ತ ನನ್ನ ಪ್ರಶ್ನೆ ಕೇಳಿ, ನಾನು ಉತ್ತರ ಕೊಡುತ್ತೇನೆ. ಅಫ್ಕೋರ್ಸ್ ನೀವೆಲ್ಲ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೇ ಮಾಡಿರ್ತೀರಾ. ಮಾಡಿರಲಿಲ್ಲ ಅಂದ್ರೆ ಈಗ ಮಾಡಿ, ನೋಟಿಫಿಕೇಶನ್ ಬೆಲ್ ಪ್ರೆಸ್ ಮಾಡಿ, ಆಲ್ ಅಂತ ಪ್ರೆಸ್ ಮಾಡಿ. ಓಕೆ, ನನ್ನ ಬ್ಯಾಕ್ಗ್ರೌಂಡ್ ಅಲ್ಲಿ ಒಂದು ವಾಕ್ಯ ಇದೆ, ಯು ಬಿಕಮ್ ವಾಟ್ ಯು ಬಿಲೀವ್. ನೀವು ಏನನ್ನು ನಂಬುತ್ತೀರೋ ನೀವು ಅದೇ ಆಗುತ್ತೀರಿ. ಓಪ್ರಾ ವಿನ್ಫ್ರೇ ಹೇಳಿದ್ದೆ ಏನಂತೇನೆ, ಖಂಡಿತ ತಾನೆ? ಎಸ್, ಯು ಆರ್ ಗೋಯಿಂಗ್ ಟು ಅಚೀವ್ ವಾಟ್ ಎವರ್ ಯು ವಾಂಟ್
I will assure you for you. Thank you.